हलो नमस्कार नानु निम्म सुमुख टम्मी ऑन फायर इंद सो तुम्बा दिनगळ नंतर नम्म निम्म भेटी इवत्तु आगता इदे कोविड टाइम अल्ली एल्लरू सेफ आगि निम्म निम्म मनेगळल्ली इद्दीरि अंत भावस्ता इद्दीनि हागेने एल्लरिगू होस वर्षद हार्दिक शुभाशयगळु ಈ ಹೊಸ ವರ್ಷ 2021 ಎಲ್ಲರಿಗೂ ಖುಷಿ ಸಂತೋಷ ಹಾಗೂ ನೆಮ್ಮದಿನ ತಂದುಕೊಡ್ಲಿ ಅಂತ ಆಶಿಸ್ತೀನಿ 2020 ನಲ್ಲಿ ಕೋವಿಡ್ ಇದ್ದಿದ್ರಿಂದ ನಾವೆಲ್ಲೂ ಈಚೆ ಕಡೆ ಹೋಗಿ ಎಲ್ಲೂ ವಿಡಿಯೋಸ್ ಕೂಡ ಮಾಡಕಾಗಲಿಲ್ಲ ಸೋ ಆಫ್ಟರ್ ಲಾಂಗ್ ಗ್ಯಾಪ್ ಒಂದು ಸ್ಪೆಷಲ್ ಜಾಗನ ನಮ್ಮ ಫಸ್ಟ್ ಸ್ಟುಡಿಯೋನಲ್ಲಿ ತೋರಿಸಬೇಕು ಅಂತ ತುಂಬಾ ಆಸೆ ಇತ್ತು ನನಗೆ ಅದೇ ತರ ಒಂದು ಸ್ಪೆಷಲ್ ಜಾಗಕ್ಕೆ ನಿಮ್ಮನ್ನೆಲ್ಲ ಕರ್ಕೊಂಡು ಬಂದಿದ್ದೀನಿ ಇವತ್ತು ನಾನು ಇವತ್ತು ಇರೋದು ಕೋರ್ಮಂಗಲದಲ್ಲಿ ಕೋರ್ಮಂಗಲ 7th ಬ್ಲಾಕ್ ಅಲ್ಲಿ ಇದೀನಿ ಕೋರ್ಮಂಗಲ 7th ಬ್ಲಾಕ್ ಅಲ್ಲಿ ಇತ್ತೀಚೆಗಷ್ಟೇ ಒಂದು ಹೊಸ ರೆಸ್ಟೋರೆಂಟ್ ಓಪನ್ ಆಗಿದೆ ಆ ರೆಸ್ಟೋರೆಂಟ್ ಸೋಶಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಒಂದು ಸೌಂಡ್ ಮಾಡಿದೆ ರೀಸೆಂಟ್ ಟೈಮ್ಸ್ ಅಲ್ಲಿ ಸೊ ನನಗೂ ಕೂಡ ಲಾಸ್ಟ್ 2 to 2.5 months ಇಂದ ದಿಸ್ ಮೈ ಮೋಸ್ಟ್ ವಿಸಿಟೆಡ್ ಪ್ಲೇಸ್ ಆಫ್ಟರ್ ಲಾಕ್ ಡೌನ್ ಇಲ್ಲಿ ಏನು ಅನ್ಸುತ್ತೆ ಅಂತ ನನಗೆ ಗೊತ್ತು ಬಟ್ ನಿಮಗೆ ಏನು ಅನ್ಸುತ್ತೆ ಅಂತ ಇವತ್ತು ನಾನು ಕರ್ಕೊಂಡು ಹೋಗಿ ತೋರಿಸ್ತೀನಿ ಸೊ ಆ ಜಾಗ ಯಾವುದಪ್ಪ ಅಂದ್ರೆ ನಾಟಿ ಕೆಫೆ ಅಂತ ಬನ್ನಿ ನಾಟಿ ಕೆಫೆ ಹೋಗೋಣ ಬ್ಯಾಟಿಂಗ್ ಮಾಡೋಣ ಮಜಾ ಮಾಡೋಣ ಲೆಟ್ಸ್ ಸ್ಪೈಸ್ ಅಪ್ ನಾಟಿ ಕೆಫೆ ಒಳಗಡೆ ಬಂದಾಯ್ತು ನಾಟಿ ಕೆಫೆ ಓನರ್ಸ್ ಇದ್ದಾರೆ ಪ್ರಮೋದ್ ಮತ್ತು ಉದಯ್ ಅಂತ ನಮಸ್ಕಾರ ಸರ್ ನಾಟಿ ಕೆಫೆ ಅನ್ನ ಹೆಸರು ಹೇಗೆ ಬಂತು ಕಾನ್ಸೆಪ್ಟ್ ಹೆಂಗೆ ಅದೆಲ್ಲ ಡೀಟೇಲ್ಸ್ ಅವರತ್ರನೇ ಕೇಳೋಣ ಬನ್ನಿ ಸೋ ಸರ್ ಹೇಳಿ ನಾಟಿ ಕೆಫೆ ಕಾನ್ಸೆಪ್ಟ್ ಹೆಂಗೆ ಹೆಸರು ಹೆಂಗೆ ಬಂತು ಸರ್ ನಾಟಿ ಕೆಫೆ ಹೆಸರು ಡಿಸೈಡ್ ಮಾಡಿ 2017 ಡಿಸೈಡ್ ಮಾಡಿದ್ ನಾನು ಇದೆ ಸರ್ ಇಲ್ಲಿ ಜನಕ್ಕೆ ಜಸ್ಟ್ ವಾಂಟೆಡ್ ಟು ಗಿವ್ ಲೋಕಲ್ ಫುಡ್ ಲೋಕಲ್ ಸೈಲ್ ಆಫ್ ಪ್ರಿಪರೇಷನ್ ಇಸ್ ಕಾಲ್ಡ್ ನಾಟಿ ಸೋ ಆಂಧ್ರ ಪ್ರದೇಶಕ್ಕೆ ಕೆಲವೊಂದು ಡಿಶಸ್ ಲೋಕಲ್ ಪ್ರಿಪರೇಷನ್ ತಮಿಳುನಾಡು ಕೇರಳದು ಆಮೇಲೆ ಕರ್ನಾಟಕದ ಮೇಜರ್ಲಿ ಸೋ ಅಲ್ಲಿ ಲೋಕಲ್ ಡಿಶಸ್ ಎಲ್ಲ ಸೇರಿ ಒಂದು ಸಿಂಗಲ್ ನೇಮ್ ನಾಟಿ ಕೆಫೆ ಅಂತ ಹೇಳಿದ್ರು ಅದಕ್ಕೆ ಫ್ಲೇವರ್ಸ್ ಆಫ್ ಸೌತ್ ಅಂತ ಇಟ್ಟಿರೋದು ಸೊ ನಿಮ್ಮದು ಮೋಸ್ಟ್ ಅಥೆಂಟಿಕ್ ಅಥವಾ ಒಂದು USP ಡಿಶ್ ಯಾವುದಿದೆ ಸರ್ ಸರ್ USP ಡಿಶ್ಲಿ ಚಿಕನ್ ಪಲಾವ್ ಮಟನ್ ಪಲಾವ್ ಬಳ್ಳಾರಿ ಚಿಲ್ಲಿ ಚಿಕನ್ ಆಮೇಲೆ ನಮ್ಮಲ್ಲಿ ಹೌಸ್ ಸ್ಪೆಷಲ್ ಚಿಕನ್ ಫ್ರೈ ಲೆಗ್ ಫ್ರೈ ಮಟನ್ ಚಾಪ್ಸ್ ಮಟನ್ ಕುರ್ಮಾ ಆಲ್ಮೋಸ್ಟ್ ಐ ಕ್ಯಾನ್ ಸೇ ಎವ್ರಿ ಡಿಶ್ ಇಸ್ ಇನ್ USP ಕರೆ ಸೊ ಇವರು ಬರೀ ನಾನ್ ವೆಜ್ ಡಿಶಸ್ ಹೇಳ್ತಾ ಇದಾರೆ ನಾನು ಅವಾಗಲೇ ಒಂದು ಸ್ಪೆಷಲ್ ಜಾಗ ಅಂತ ಹೇಳಿದೆ ಸ್ಪೆಷಲ್ ಜಾಗ ಯಾಕೆ ಅಂತ ನಾನು ಇವಾಗ ಹೇಳ್ತೀನಿ ಯಾಕೆ ಅಂದರೆ ನೀವು ನಾಟಿ ಸ್ಟೈಲ್ ಅಥವಾ ದೊನ್ನೆ ಬಿರಿಯಾನಿ ಆ ಥರ ಯಾವುದೋ ಒಂದು ಜಾಗ ತೊಗೊಂಡ್ರು ಬರೀ ನಾನ್ ವೆಜಿಟೇರಿಯನ್ ಡಿಶಸ್ ಮಾತ್ರ ಸಿಗುತ್ತೆ ಇಲ್ಲಿ ನಾನ್ ವೆಜಿಟೇರಿಯನ್ ಡಿಶಸ್ ಜೊತೆಗೆ ಪ್ಯೂರ್ ವೆಜ್ ಡಿಶಸ್ ಕೂಡ ಮಾಡ್ತಾ ಇದ್ದಾರೆ ಸೊ ಆ ಪ್ಯೂರ್ ವೆಜ್ಜಲ್ಲಿ ಏನೇನು ಫೇಮಸ್ ಇದೆ ಏನೇನು ಸ್ಪೆಷಲ್ ಇದೆ ಅಂತ ಕೇಳೋಣ ಸರ್ ಹೇಳಿ ಸರ್ ವೆಜ್ ಡಿಶಸ್ಸಲ್ಲಿ ವೆಜ್ ದೊನೆ ಬಿರಿಯಾನಿ ಮಶ್ರೂಮ್ ದೊನೆ ಬಿರಿಯಾನಿ ಮಶ್ರೂಮ್ ಚಿಲ್ಲಿ ಅಲ್ಲ ಮಶ್ರೂಮ್ ಫ್ರೈ ಅಲ್ಲ ಪನ್ನೀರ್ ಚಿಲ್ಲಿ ಪನ್ನೀರ್ ಫ್ರೈ ಆಮೇಲೆ ಪನ್ನೀರ್ ಪೆಪ್ಪರ್ ಡ್ರೈ ಮಶ್ರೂಮ್ ಪೆಪ್ಪರ್ ಡ್ರೈ ಎಲ್ಲ ನಾಟಿ ಮಸಾಲ ನೋ ಸಾಸ್ ಯಾವುದೇ ಚೈನೀಸ್ ಮಸಾಲೆ ಥರ ಇಲ್ಲ ನೋ ಪ್ರಿಸರ್ವೇಟಿವ್ಸ್ ಆರ್ ನೋ ಗಿಮಿಕ್ಸ್ ನೋ ಗಿಮಿಕ್ಸ್ ನೋ ಗಿಮಿಕ್ಸ್ ಸೂಪರ್ ಸರ್ ಸೊ ನಮ್ಗೆ ಇವಾಗ ತಿನ್ನಕ್ಕೆ ಏನೇನು ಸಿಗುತ್ತೆ ಸರ್ ಏನೇನು ರೆಡಿ ಇದೆ ಸರ್ ಇವತ್ತು ನಿಮಗೆ ವೆಜ್ ದೊನೆ ಬಿರಿಯಾನಿ ಇದೆ ಮಶ್ರೂಮ್ ದೊನೆ ಬಿರಿಯಾನಿ ಇದೆ ಆಮೇಲೆ ಇವತ್ತು ಲೆಮನ್ ಕೊರಿಯಾಂಡರ್ ಪನ್ನೀರ್ ಅಂತ ಮಾಡಿದ್ದೀವಿ ಸ್ಪೆಷಲ್ ಡಿಶ್ಶು ಅಲ್ಲ ಮಶ್ರೂಮ್ ಪೆಪ್ಪರ್ ಫ್ರೈ ಸೂಪರ್ ದೋಸೆ ಕೊಟ್ಟಿದ್ದಾರೆ ಮೊದಲದಾಗಿ ದೋಸೆ ನೋಡೋಕ್ಕೆ ಕ್ಲೀನಾಗಿ ರೋಸ್ಟ್ ಎಲ್ಲ ಆಗಿದೆ ಜೊತೆಗೆ ಅಕ್ಕಿ ರೊಟ್ಟಿ ಕೊಟ್ಟಿದ್ದಾರೆ ಸೊ ಈ ಕಡೆ ವೆಜ್ ಬಿರಿಯಾನಿ ಇದೆ ಈ ಕಡೆ ಮಶ್ರೂಮ್ ಬಿರಿಯಾನಿ ಇದೆ ಜೊತೆಗೆ ಇಲ್ಲಿ ಆಂಧ್ರ ಸ್ಟೈಲ್ ಚಿಲ್ಲಿ ಮಶ್ರೂಮ್ ಇದೆ ಇಲ್ಲಿ ಲೆಮನ್ ಕೊರಿಯಾಂಡರ್ ಪನ್ನೀರ್ ಇದೆ ಹಾಗೆ ಇದು ನನ್ನ ಮೋಸ್ಟ್ ಫೇವ್ರೆಟ್ ಶೆಫ್ ಸ್ಪೆಷಲ್ ಪನ್ನೀರ್ ಅಂತ ಅಕ್ಕಿ ರೊಟ್ಟಿ ಜೊತೆ ಫಸ್ಟು ನಮ್ಮ ಆಂಧ್ರ ಸ್ಟೈಲ್ ಮಶ್ರೂಮ್ನ ತಿಂತಾ ಇದ್ದೀನಿ ಒಂದು ಕಡೆ ಈ ಅಕ್ಕಿ ರೊಟ್ಟಿದು ಬ್ಲ್ಯಾಂಡ್ನೆಸ್ ಆದರೆ ಇನ್ನೊಂದು ಕಡೆ ಮಶ್ರೂಮ್ದು ಒಂದು ಸ್ಪೈಸಿ ಫ್ಲೇವರು ಬಾಯಿ ತುಂಬ ಆಡ್ತಾ ಇದೆ ಸೂಪರ್ ಎರಡನೇದಾಗಿ ಲೆಮನ್ ಕೊರಿಯಾಂಡರ್ ಪನ್ನೀರ್ನ ಟ್ರೈ ಮಾಡ್ತಾ ಇದ್ದೀನಿ ಒಂದು ಕಡೆ ಆ ಸಿಟ್ರಿಕ್ ಲೆಮನ್ ಫ್ಲೇವರು ಇನ್ನೊಂದು ಕಡೆ ಆ ಪೆಪ್ಪರ್ ಫ್ಲೇವರು ಅದ್ರ ಜೊತೆಗೆ ಸ್ಪೈಸಿಗೆ ಪೆಪ್ಪರ್ ಜೊತೆಗೆ ಇನ್ನೊಂದು ಮೆಣಸಿನಕಾಯಿ ಕೂಡ ಹಾಕಿದ್ದಾರೆ ಸೊ ಟೋಟಲ್ ಸ್ಪೈಸಿ ಅಮೇಝಿಂಗ್ ಆಗಿದೆ ನೆಕ್ಸ್ಟ್ ನನ್ನ ಫೇವ್ರೆಟ್ ಶೆಫ್ ಸ್ಪೆಷಲ್ ಪನ್ನೀರ್ನ ಟೇಸ್ಟ್ ಮಾಡ್ತಾ ಇದೀನಿ ಒಂದು ಕಡೆ ಆ ಪನ್ನೀರ್ದು ಸಾಫ್ಟ್ನೆಸ್ಸು ಇನ್ನೊಂದು ಕಡೆ ಆ ಮಸಾಲದ ಒಂದು ಸ್ಪೈಸ್ನೆಸ್ಸು ಹಾಗೆ ಸ್ವಲ್ಪ ಎಲ್ಲೋ ಒಂದು ಕಡೆ ಲೈಟಾಗಿ ಸ್ವೀಟ್ ಒಂದು ಹಿಂಟ್ ಕೂಡ ಬರುತ್ತೆ ಅದರ ಲೈಟಾಗಿ ಟೆಕ್ಸ್ಚರಲ್ಲಿ ಸ್ವಲ್ಪ ಕ್ರಿಸ್ಪಿನೆಸ್ ಬರುತ್ತೆ ಪನ್ನೀರ್ದು ಸಿಕ್ಕಾಪಡೆ ಚೆನ್ನಾಗಿದೆ ಇಷ್ಟೊಂದರೆ ಡಿಶಸ್ ಟ್ರೈ ಮಾಡಬೇಕು ಅಂತ ನಾನು ಕಸ್ಟಮೈಸ್ ಮಾಡ್ತೀನಿ ಅಂದರೆ ಸ್ಮಾಲ್ ಸ್ಮಾಲ್ ಪೋರ್ಷನ್ಸ್ನ ತೊಗೊಂಡಿದ್ದೀನಿ ಬೇಸಿಕಲಿ ಇದು ಫುಲ್ ಫುಲ್ ಪೋರ್ಷನ್ಸಲ್ಲಿ ಸಿಗುತ್ತೆ ಸೊ ಪ್ರೈಸಿಂಗಿಗೆ ಕ್ವಾಂಟಿಟಿ ಕೂಡ ತುಂಬ ರೀಸನಬಲ್ ಆಗಿದೆ ದೊನ್ನೆಯಿಂದ ಬಿರಿಯಾನಿನ ಬಗ್ಗಿಸ್ಕೊಳ್ತಾ ಇರ್ಬೇಕಾದ್ರೆ ದೊನ್ನೆದು ಮತ್ತು ಬಿರಿಯಾನಿ ಎರಡರದು ಫ್ರೇಗ್ರೆನ್ಸ್ ಕಂಬೈನ್ ಆಗಿ ಬರ್ತಾ ಇದ್ರೆ ಮೊದಲನೇದಾಗಿ ವೆಜ್ ಬಿರಿಯಾನಿನ ಟೇಸ್ಟ್ ಮಾಡ್ತಾ ಇದ್ದೀನಿ ಲೈಟಾಗಿ ರಾಯ್ತಾ ಜೊತೆ ಟೇಸ್ಟ್ ಮಾಡೋಣ
There's some magic in this masala. Biryani on bite it, thorn it takshna. As soon as I bite it, one flavor bai tumba adutte. Aa masala flavor ಎಕ್ಸಲೆಂಟ್ ಆಗಿದೆ ಎಕ್ಸಲೆಂಟ್ ಸ್ಪೈಸ್ ಲೆವೆಲ್ ಬಗ್ಗೆ ಮಾತಾಡಬೇಕಾದ್ರೆ ನೀಟಾಗಿ ಸ್ಪೈಸಿ ಇದೆ ಬಟ್ ರಾಯ್ತ ಜೊತೆ ತಿನ್ನಬೇಕಾದ್ರೆ ಎರಡು ಕಂಬೈನ್ ಆಗಿ ಬ್ಯಾಲೆನ್ಸ್ ಆಗುತ್ತೆ ನಿಜವಾಗ್ ಹೇಳಬೇಕಾದ್ರೆ ಐ ಶುಡ್ ಥ್ಯಾಂಕ್ ಉದಯ್ ಅಂಡ್ ಪ್ರಮೋದ್ ಸೊ ವೆಜಿಟೇರಿಯನ್ಸ್ಗೆ ಏನಾದರೂ ನಾಟಿ ಸ್ಟೈಲಲ್ಲಿ ಕೊಡಬೇಕು ಅಂತ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಈ ಥರ ಮಶ್ರೂಮ್ ಬಿರಿಯಾನಿ ಮತ್ತು ಆಂಧ್ರ ಸ್ಟೈಲ್ ಚಿಲ್ಲಿ ಮಶ್ರೂಮು ಶೆಫ್ ಸ್ಪೆಷಲ್ ಪನ್ನೀರು ಇದೆಲ್ಲ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಸೊ ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ಟ್ರೈ ಮಶ್ರೂಮ್ ಬಿರಿಯಾನಿ ಐ ಆಮ್ ಗೋಯಿಂಗ್ ಟು ಟ್ರೈ ಅಲಾಂಗ್ ವಿತ್ ದಿಸ್ ಶೇರ್ವಾ ಆ ಬಿರಿಯಾನಿ ಫ್ಲೇವರ್ ಜೊತೆಗೆ ಇಲ್ಲಿ ಇದರಲ್ಲಿ ಆ ಮಶ್ರೂಮ್ದು ಫ್ಲೇವರ್ ಕೂಡ ಒಂದು ಆ್ಯಡ್ ಆಗುತ್ತೆ ಬೈಟ್ ತಗೊಂಡಾಗ ಮಶ್ರೂಮ್ದು ಒಂದು ಸಾಫ್ಟ್ ಟೆಕ್ಸ್ಚರು ಗಿವ್ಸ್ ಅನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಸೊ ಟಮ್ಮಿ ಆನ್ ಫೈರ್ದು ನಾಟಿ ಕೆಫೆನಲ್ಲಿ ಮೋಸ್ಟ್ ರೆಕಮೆಂಡೆಡ್ ಯಾವ್ದಪ್ಪ ಅಂದರೆ ನಮ್ಮ ಮಶ್ರೂಮ್ ಬಿರಿಯಾನಿ ಹಾಗೆ ವೆಜ್ ಬಿರಿಯಾನಿ ವೆಜಿಟೇರಿಯನ್ಸಲ್ಲಿ ನಾನ್ ವೆಜಿಟೇರಿಯನ್ಸಲ್ಲಿ ಆಗಲೇ ಉದಯ್ ಅವರು ಹೇಳಿದ್ದಾರೆ ಏನೇನು ಸಿಗುತ್ತೆ ಏನೇನು ಚೆನ್ನಾಗಿರುತ್ತೆ ಅಂತ ಸೊ ಅದನ್ನೆಲ್ಲ ನೀವು ಟ್ರೈ ಮಾಡ್ಬೋದು ಸೊ ಇಷ್ಟೆಲ್ಲ ಡಿಶಸ್ ಇಟ್ಕೊಂಡಿದ್ದೀವಿ ವೇಸ್ಟ್ ಮಾಡ್ತೀವಿ ಅಂತ ದಯವಿಟ್ಟು ಅನ್ಕೋಬಿಡಿ ಖಂಡಿತ ಎಲ್ಲ ಡಿಶಸ್ಸು ನಮ್ಮ ಟೀಮ್ ಅವರು ಇದ್ದಾರೆ ಅವ್ರ ಜೊತೆ ಎಲ್ಲ ಜೊತೆ ಕುತ್ಕೊಂಡು ತಿಂತೀನಿ ನಾಟಿ ಕೆಫೆನಲ್ಲಿ ಸ್ಪೈಸಿ ಆಗಿರೋಂಥ ಡಿಶಸ್ನೆಲ್ಲ ತಿಂದು ನಾಲ್ಗೆಲ್ಲ ಚುರ ಚುರ ಅಂತ ಇದೆ ಸೊ ಡೆಸರ್ಟ್ಗೆ ಅಂತ ಇಲ್ಲಿ ಫಿರ್ನಿ ಮಾಡಿದ್ದಾರೆ ಫಿರ್ನಿ ಬೇಸಿಕಲಿ ಏನಪ್ಪ ಅಂದರೆ ರೈಸಿಂದ ಮಾಡಿರ್ತಾರೆ ಒಂದು ಡೆಸರ್ಟು ಸೊ ನಮ್ಮ ಕಡೆ ಲೈಟಾಗಿ ಒಂಥರ ಪಾಯಸ ಥರ ಇರುತ್ತೆ ನಾರ್ತಲ್ಲಿ ಫಿರ್ನಿ ಅಂತಾರೆ ಸೊ ನಾಟಿ ಕೆಫೆಗೆ ಬಂದು ಒಳ್ಳೆ ಸ್ಪೈಸಿ ಡಿಲಿಷಿಯಸ್ ಫುಡ್ನ ತಿಂದು ಸಿಕ್ಕಾಪಡೆ ಎಂಜಾಯ್ ಮಾಡಿದ್ವಿ ನಾಟಿ ಕೆಫೆ ಸ್ಪೆಷಾಲಿಟಿ ಏನು ಅಂತ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಇಲ್ಲಿ ಪ್ಯೂರ್ ವೆಜ್ ಸಿಗುತ್ತೆ ಪ್ಯೂರ್ ನಾನ್ ವೆಜಿಟೇರಿಯನ್ ಕೂಡ ಸಿಗುತ್ತೆ ಕೋರ್ಮಂಗ್ಲಾಗೆ ಬಂದಾಗ ಕೋರ್ಮಂಗ್ಲಾ 7th ಬ್ಲಾಕಲ್ಲಿ ನಾಟಿ ಕೆಫೆ ಅಂತ ಇದೆ ಇದು ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಸಿಗುತ್ತೆ ಹಾಗೆ ನಮ್ಮ ಡಿಸ್ಕ್ರಿಪ್ಷನ್ನಲ್ಲಿ ಕೂಡ ಇದರದ್ದು ಲೊಕೇಶನ್ ಹಾಕಿರ್ತೀವಿ ದಯವಿಟ್ಟು ಇಲ್ಲಿ ಬಂದು ತಿನ್ನೋದನ್ನ ಮಿಸ್ ಮಾಡಬೇಡಿ ಸೊ ಇಲ್ಲಿ ಬಂದು ನೀವು ಕೂಡ ಫುಡ್ ಟೇಸ್ಟ್ ಮಾಡಾದ್ಮೇಲೆ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅನಿಸಿಕೆ ಮತ್ತು ಎಕ್ಸ್ಪೀರಿಯನ್ಸ್ನ ತಿಳಿಸಿ ಸೊ ನಮ್ಮ ಯೂಟ್ಯೂಬ್ ಚಾನಲ್ ಟಮ್ಮಿ ಆನ್ ಫೈರ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇದೆ ಅದನ್ನು ಕ್ಲಿಕ್ ಮಾಡಿ ಬೆಲ್ ಐಕಾನ್ ಏನೇ ಕ್ಲಿಕ್ ಮಾಡಬೇಕಾದ್ರೆ ನಾವು ನೆಕ್ಸ್ಟ್ ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅದಕ್ಕೋಸ್ಕರ ಹಾಗೆ ನಮ್ಮದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಹಾಗೆ ಟ್ವಿಟರಲ್ಲಿ ಪೇಜ್ ಇದೆ ಟಮ್ಮಿ ಆನ್ ಫೈರ್ ಅಂತ ದಯವಿಟ್ಟು ಫಾಲೋ ಮಾಡೋದು ಮರಿಬಿಡಿ ಮುಂದಿನ ಸತಿ ಬೇರೆ ಜಾಗ ಕರ್ಕೊಂಡು ಹೋಗ್ತೀನಿ ಅಲ್ಲಿವರೆಗೂ ಸಿ ಯು ಬೈ ಆ್ಯಂಡ್ ಟೇಕ್ ಕೇರ್